ಪದ್ಯ ನೋಡೋಣ ಬನ್ನಿ. ನಾವಿವತ್ತು ಒಂದು ಪದ್ಯವನ್ನ ಅಭ್ಯಾಸ ಮಾಡೋಣ. ಪದ್ಯ ಪಾಠ 8 ನನ್ನ ದೇವರು. ಪದ್ಯ ಪಾಠ 8 ನನ್ನ ದೇವರು. ಯಾರ್ಯಾರು ನನ್ನ ದೇವರು ಅನ್ನೋದನ್ನ ನಾವು ಈ ಪದ್ಯದಲ್ಲಿ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಅದಕ್ಕಿಂತ ಮುಂಚಿತವಾಗಿ ಈ ಪದ್ಯದಲ್ಲಿ ಬರ್ತಾ ಇರುವಂತ ಹೊಸ ಪದಗಳನ್ನ ತಿಳ್ಕೊಳ್ಳುವಂತ ಸಮಯ. ಪದಗಳ ಅರ್ಥ ಮೊದಲನೇ ಪದ ನಿತ್ಯ. ನಿತ್ಯ ಅಂದ್ರೆ ಪ್ರತಿದಿನ, ಯಾವಾಗಲೂ, ಡೈಲಿ ಅನ್ನೋ ಅರ್ಥವನ್ನ ಕೊಡುತ್ತೆ. ತಾರೆ, ತಾರೆ ಅಂದ್ರೆ ನಕ್ಷತ್ರ, ಚುಕ್ಕೆ, ಸ್ಟಾರ್ಸ್. ಗಗನ ಅಂದ್ರೆ ಆಕಾಶ, ಆಕಾಶವನ್ನ ನಾವು ಗಗನ ಅಂತೇಳಿ ಕರಿತೇವೆ. ಸ್ಕೈ, ಉಲ್ಕೆ ಅಂತಂದ್ರೆ ಆಕಾಶ ಕಾಯಗಳು. ಇನ್ನೊಮ್ಮೆ ಈ ಪದ್ಯದಲ್ಲಿ ಬರ್ತಾ ಇರುವಂತ ಹೊಸ ಪದ ಹಾಗೆ ಅದರ ಅರ್ಥ. ನಿತ್ಯ ಅಂದ್ರೆ ಪ್ರತಿದಿನ, ಯಾವಾಗಲೂ, ಡೈಲಿ ಅನ್ನೋ ಅರ್ಥವನ್ನ ಕೊಡುತ್ತೆ. ತಾರೆ, ತಾರೆ ಅಂದ್ರೆ ನಕ್ಷತ್ರ, ಚುಕ್ಕಿ, ಸ್ಟಾರ್ಸ್. ಗಗನ ಅಂತಂದ್ರೆ ಆಕಾಶ. ಹಾಗೆ ಉಲ್ಕೆ, ಉಲ್ಕೆ ಅಂದ್ರೆ ಆಕಾಶ ಕಾಯಗಳು. ಈಗ ನಾವು ಪದಗಳ ಅರ್ಥವನ್ನ ತಿಳ್ಕೊಡ್ವಿ. ಇಲ್ಲಿ ಕೆಲವು ಚಿತ್ರಗಳಿದ್ದಾವೆ ವಿದ್ಯಾರ್ಥಿಗಳೇ, ನಾವು ಅದರ ಹೆಸರುಗಳನ್ನ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಚಿತ್ರ ಇದೆ, ಇಲ್ಲಿ ನೋಡ್ಬೋದು. ಫಸ್ಟ್ ಇಲ್ಲಿ ಪಕ್ಷಿಯ ಚಿತ್ರವನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಪಕ್ಷಿಗಳು ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರುವಂತ ನಮಗೆ ಸೂರ್ಯ, ಸೂರ್ಯ ಅಂತ ಹೇಳಿ ಬರೆಯೋಣ. ಹಾಗೆ ಮುಂದೆ ನೋಡಬಹುದು, ಇಲ್ಲಿ ಮನೆಗಳ ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ ನಾವು ಬರೆಯೋಣ ಮನೆಗಳು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಒಂದು ಚಿಟ್ಟೆ ಹಾರ್ತಾ ಇದೆ, ಇಲ್ಲಿ ಚಿಟ್ಟೆ ಅಂತ ಹೇಳಿ ಬರೆಯೋಣ. ನೆಕ್ಸ್ಟ್ ಇದು ದೊಡ್ಡದಾದಂತ ಒಂದು ಮರ ಇದೆ, ಮರ ಅಂತ ಹೇಳಿ ಬರೆಯೋಣ. ಹಾಗೆ ವಿದ್ಯಾರ್ಥಿಗಳೇ, ಈ ಚಿತ್ರಕ್ಕೆ ನೀವು ಬಣ್ಣವನ್ನು ಸಹಿತ ತುಂಬಬೇಕು. ನೋಡೋಣ ಪದ್ಯವನ್ನ. ಯಾವ ಪದ್ಯ? ನನ್ನ ದೇವರು. ಪದ್ಯ ಪಾಠ 8 ನನ್ನ ದೇವರು. ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಗೊತ್ತಿದೆ ನಾವು ಪದ್ಯವನ್ನ ಹೇಗೆ ಹೇಳ್ಬೇಕು, ರಾಗವಾಗಿ ಹೇಳ್ಬೇಕು. ನೋಡೋಣ ಹೇಗೆ ಹೇಳೋದು ಅನ್ನೋದನ್ನ. ಈ ಪದ್ಯ ನಿಮಗೋಸ್ಕರ ಯಾರು ಬರೆದುಕೊಟ್ಟಿದ್ದಾರೆ ಗೊತ್ತಾ? ನೆಂಪು ನರಸಿಂಹ ಭಟ್ಟ. ನೆಂಪು ನರಸಿಂಹ ಭಟ್ಟ ಅನ್ನುವಂತ ಕವಿಗಳು ನಿಮಗೋಸ್ಕರ ಈ ಪದ್ಯವನ್ನ ಬರೆದು ಕೊಟ್ಟಿದ್ದಾರೆ. ತುಂಬಾ ಸುಂದರವಾದಂತ ಪದ್ಯ ಇದು. ನಿಮ್ಮಂತ ಪುಟಾಣಿಗಳಿಗೋಸ್ಕರ ನಮ್ಮ ನರಸಿಂಹ ಭಟ್ರು ತುಂಬಾ ಸುಂದರವಾದಂತ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ನೋಡೋಣ ಯಾರ್ಯಾರು ನಮ್ಮ ದೇವರು ಅನ್ನೋದನ್ನ ನಮ್ಮ ನೆಂಪು ನರಸಿಂಹ ಭಟ್ರವರು ಹೇಳಿದ್ದಾರೆ ಅನ್ನೋದನ್ನ ರಾಗವಾಗಿ ತಿಳ್ಕೊಳ್ಳುವಂತ ಸಮಯ. ಓಕೆ ವಿದ್ಯಾರ್ಥಿಗಳೇ, ಗಮನವಿಟ್ಟು ಕೇಳ್ರಿ, ನೀವು ಸಹಿತ ರಾಗವಾಗಿ ಹಾಡಬೇಕು. ಪದ್ಯ ಪಾಠ 8 ನನ್ನ ದೇವರು. ಕವಿ ನೆಂಪು ನರಸಿಂಹ ಭಟ್ಟ. ನಿತ್ಯ ನಮಗೆ ಬೆಳಕ ಕೊಡುವ ಸೂರ್ಯ ನನ್ನ ದೇವರು. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು. ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು. ರಾತ್ರಿ ಹಾಲು ಬೆಳಕು ಕೊಡು ಚಂದ್ರ ನನ್ನ ದೇವರು. ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು. ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು. ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ಹಚ್ಚ ಹಸಿರು ಹದ್ದು ನಿಂತ ಭೂಮಿ ನನ್ನ ದೇವರು. ಹಚ್ಚ ಹಸಿರು ಹದ್ದು ನಿಂತ ಭೂಮಿ ನನ್ನ ದೇವರು. ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು. ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು. ಹೊಲದಿ ಬೆವರ ಸುರಿಸಿ ದುಡಿವ ರೈತ ನನ್ನ ದೇವರು. ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು.
ಅಷ್ಟು ಚೆನ್ನಾಗಿದೆ. ನೋಡೋಣ ಪದ್ಯದ ಕಡೆಗೆ. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನಮ್ಮ ದೇವರು. ನೋಡ್ರಿ, ಪ್ರತಿದಿನ ಬೆಳಗ್ಗೆ ಆದ ಕೂಡಲೇ ಒಂದೇ ನಮ್ಮ ಸೂರ್ಯ ಮಿಸ್ ಮಾಡೋದೇ ಇಲ್ಲ. ಬೆಳಗ್ಗೆ ಆದ ಕೂಡಲೇ ಅವನು ಉದಯಿಸ್ತಾನೆ, ಸಂಜೆ ಆದ ಕೂಡಲೇ ಅವನು ಮುಳುಗ್ತಾನೆ. ಇವನು ಪ್ರತಿದಿನ ಬರ್ತಾನೆ, ಒಂದೇ ರಜೆನೆ ತಗೊಳಲ್ವಾ ಅಲ್ವಾ. ನಿತ್ಯ ನಮಗೆ ಬೆಳಕು ಕೊಡೋಣ, ಪ್ರತಿ ದಿವಸ ನಮಗೆ ಬೆಳಕನ್ನ ಕೊಡ್ತಾನೆ ಈ ಸೂರ್ಯ ನಮ್ಮ ದೇವರು. ಇವರನ್ನ ನಾವು ದೇವರು ನಮಸ್ಕಾರ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿದಿನ ನಮಗೆ ಬೆಳಕನ್ನ ಕೊಡೋರು ಯಾರು? ಸೂರ್ಯ, ಇವರು ನಮ್ಮ ದೇವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾತ್ರಿ ಹಾಲು ಬೆಳಕ ಕೊಡುವ ಚಂದ್ರ ನನ್ನ ದೇವರು. ರಾತ್ರಿ ನಮಗೆ ಹಾಲಿನಂತ ಬೆಳಕನ್ನ ಕೊಡುವಂತ ಚಂದ್ರನೂ ಸಹಿತ ದೇವರು ಅಂತ ಹೇಳ್ತಾ ಇದ್ದಾರೆ. ಓಕೆ, ರಾತ್ರಿ ನಾವು ಆಕಾಶದಲ್ಲಿ ಯಾರನ್ನ ಕಾಣ್ತೇವೆ? ಚಂದ್ರನನ್ನ ಕಾಣ್ತೇವೆ. ಚಂದ್ರ ರಾತ್ರಿ ನಮ್ಗೆ ಏನ್ ಮಾಡ್ತಾನೆ? ಬೆಳಕನ್ನ ಕೊಡ್ತಾನೆ. ನಮಗೆ ಬೆಳಕನ್ನ ಚಂದ್ರ ಕೊಡ್ತಾನೆ. ರಾತ್ರಿ ಹಾಲು ಬೆಳಕ ಕೊಡುವ ಚಂದ್ರ ನನ್ನ ದೇವರು. ರಾತ್ರಿ ಹಾಲಿನ ಅಂತ ಬೆಳಕನ್ನ ಕೊಡ್ತಾನಲ್ಲ ಆ ಚಂದ್ರ ನಮ್ಮ ದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ. ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು. ಆಕಾಶದಲ್ಲಿ ರಾತ್ರಿ ಸಮಯದಲ್ಲಿ ನಾವು ನೋಡ್ತೇವೆ ನಕ್ಷತ್ರಗಳನ್ನ ಅಥವಾ ಚುಕ್ಕಿಗಳನ್ನ ನೋಡ್ತೇವೆ. ಇವರು ಸಹಿತ ನನ್ನ ದೇವರು, ಪ್ರತಿದಿನ ಒಂದು ದಿನನು ಮಿಸ್ ಮಾಡದೆ ಬರ್ತಾರೆ. ಇವರು ಸಹಿತ ನನ್ನ ದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ಇಷ್ಟೇ ಅಲ್ಲ, ಬೆಂಕಿಯನ್ನು ಸಹಿತ ನನ್ನ ದೇವರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೀಸ್ತಾ ಇರುವಂತ ಗಾಳಿ ಇರಬಹುದು, ಹಾಗೆ ಆಕಾಶ ಗಗನ ಇರಬಹುದು, ಇವೆಲ್ಲವೂ ಸಹಿತ ನಾ ದೇವರು ಅಂತ ಹೇಳಿ ಭಕ್ತಿಯಿಂದ ಹೇಳ್ತಾ ಇರುವಂತದ್ದು. ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು. ಭೂಮಿ ತಾಯಿ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾಳೆ. ಇವಳು ನಮ್ಗೆ ಬೆಳೆಯನ್ನ ಕೊಡ್ತಾಳೆ, ಇದರಿಂದ ನಾವು ಆಹಾರ ಸಿಗ್ತದೆ. ಭೂಮಿ ತಾಯಿನೂ ಸಹಿತ ನಮ್ಮ ದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆಲ್ಲ ದೇವರು. ಅಷ್ಟೇ ಅಲ್ಲ, ಈ ಪರಿಸರದಲ್ಲಿರುವಂತಹ ಗುಡ್ಡ ಇರ್ಬೋದು, ಬೆಟ್ಟ ಇರ್ಬೋದು, ಹಾಗೆ ನದಿಗಳಿರ್ಬೋದು, ಕಾಡು ಮೇಡುಗಳಿರ್ಬೋದು, ಇವು ಸಹಿತ ನನ್ಗೆ ದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗುಡ್ಡ ಇರ್ಬೋದು, ಬೆಟ್ಟ ಇರ್ಬೋದು, ನದಿಗಳಿರ್ಬೋದು, ಹಾಗೆ ಕಾಡುಗಳಿರ್ಬೋದು, ಇದು ಸಹಿತ ದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು. ಖಂಡಿತವಾಗ್ಲೂ ನಮಗೋಸ್ಕರ ರೈತ ಮಳೆ ಬಿಸಿಲು ಗಾಳಿ ಯಾವುದನ್ನು ಯೋಚನೆ ಮಾಡದೆ ಅವ್ರು ಏನ್ ಮಾಡ್ತಾರೆ? ಹೊಲದಲ್ಲಿ ಕೆಲಸವನ್ನ ಮಾಡ್ತಾರೆ. ಅವರು ಸಹಿತ ನಮ್ಗೆ ಅನ್ನದಾತ ಅಂತಂದ್ರೆ ಅವರು ಸಹಿತ ನಮ್ಮ ದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು. ದೇಶಕ್ಕೋಸ್ಕರ ತನ್ನ ಜೀವನ ತನ್ನ ಸಂಸಾರವನ್ನ ಎಲ್ಲವನ್ನ ತ್ಯಾಗ ಮಾಡ್ತಾ ಇರುವಂತ ಆ ಯೋಧನು ಸಹಿತ ನಮಗೆ ದೇವರು ಅಂತ ಹೇಳಿ ಕವಿ ಇಲ್ಲಿ ಇಷ್ಟು ಸುಂದರವಾಗಿ ವರ್ಣಿಸ್ತಾ ಇದ್ದಾರೆ. ನೋಡ್ಬೋದು, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು. ಅಷ್ಟೇ ಅಲ್ಲ, ನಮಗೆ ಹೆತ್ತು ಹೊತ್ತು ಸಾಕಿ ಬೆಳೆಸಿದಂತ ನಮ್ಮ ತಂದೆ ತಾಯಿಗಳು ಸಹಿತ ನಮಗೆ ದೇವರು. ಹಾಗೆ ನಮ್ಮ ಬಂಧು ಬಳಗದವರು ಅಜ್ಜ ಅಜ್ಜಿ ದೊಡ್ಡಪ್ಪ ಚಿಕ್ಕಮ್ಮ ಇವರೆಲ್ಲರೂ ಸಹಿತ ನಮ್ಗೆ ದೇವರು. ದೊಡ್ಡವರೆಲ್ಲರೂ ಸಹಿತ ದೇವರ ಸಮಾನ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳನ್ನ ದೇವರು. ನಮಗೆ ಅಭ್ಯಾಸವನ್ನ ಕಲಿಸಿ ವಿದ್ಯೆಯನ್ನ ಕಲಿಸಿ ಒಳ್ಳೆಯ ಗುಣವನ್ನ ಕಲಿಸಿದಂತ ಗುರುಗಳು ಸಹಿತ ದೇವರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು. ಪ್ರತಿ ದಿವಸ ಕಾಣಿಸ್ತಾ ಇರುವಂತ ದೇವರುಗಳು ಇವರೆಲ್ಲ. ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು. ಪರಿಶುದ್ಧವಾದಂತಹ ಮನಸ್ಸಿನಿಂದ ನಾವು ಬೇಡಿದಾಗ ನಮ್ಗೆಲ್ಲವನ್ನ ನೀಡ್ತಾ ಇದ್ದಾರೆ. ಯಾರು? ಪ್ರತಿದಿನ ಬರುವಂತ ಸೂರ್ಯ ಇರಬಹುದು, ಹಾಗೆ ಹಾಲು ಬೆಳದಿಂಗಳನ್ನ ಚೊಲ್ಲುವಂತ ಚಂದ್ರನಿರಬಹುದು, ಹಾಗೆ ಚುಕ್ಕಿ ತಾರೆ ಉಲ್ಕೆಗಳಿರಬಹುದು, ಹಾಗೆ ಬೆಟ್ಟ ಗುಡ್ಡ ನದಿ ಕಾಡು ಮೇಡುಗಳಿರಬಹುದು, ಹಾಗೆ ನಮ್ಮನ್ನ ಹೊತ್ತು ಹೆತ್ತು ಸಾಕಿದಂತ ತಂದೆ ತಾಯಿಗಳಿರ್ಬೋದು, ಬಂಧು ಬಳಗದವರಿರ್ಬೋದು, ಗುರುಗಳಿರ್ಬೋದು, ಇವರೆಲ್ಲರೂ ಸಹಿತ ನನಗೆ ದೇವರು, ನನ್ನ ದೇವರ ಸಮಾನ ಇವರೆಲ್ಲರೂ ಅಂತೇಳಿ ಕವಿಗಳು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಇವರ ಹತ್ರ ನಾವು ಮನಸ್ಸು ಶುದ್ಧಿಯಿಂದ ಏನೆಲ್ಲ ಬೇಡ್ಕೊಂಡ್ರು ಸಹಿತ ಖಂಡಿತವಾಗ್ಲೂ ನಮಗೆ ಇವರು ಹರಿಸ್ತಾರೆ ಅನ್ನೋದನ್ನ ಈ ಪದ್ಯದಲ್ಲಿ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ಸಹಿತ ಈ ಪದ್ಯವನ್ನ ಅರ್ಥೈಸಿಕೊಳ್ಬೇಕು, ಹಾಗೆ ಅಭ್ಯಾಸವನ್ನು ಸಹಿತ ಮಾಡಬೇಕು.